ಬೆಂಗಳೂರಿನಲ್ಲಿ ಪಾಕಿಸ್ತಾನ ಮೂಲದ ಯುವತಿ ಬಂಧನ ಪ್ರಕರಣ ಸಂಬಂಧಪಟ್ಟಂತೆ 4 ವರ್ಷದ ಲವ್ ಸ್ಟೋರಿಯ ರೋಚಕ ಕಹಾನಿ ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಯುವತಿ ಬಂದು ನೆಲೆಸಿದ್ಲು ಬಂಧಿಸಿರುವಂತದ್ದು ಇಂಡೋ ಪಾಕ್ ಲವ್ ಸ್ಟೋರಿ ಕದಕಲು ಹೊರಟ ತನಿಖಾ ಸಂಸ್ಥೆಗಳು ಪಾಕಿಸ್ತಾನದ ಮಹಿಳೆಯನ್ನ ಭಾರತಕ್ಕೆ ಕರೆತರೋದು ಅಷ್ಟು ಸುಲಭನ ಇದೀಗ ಲವ್ ಸ್ಟೋರಿಯ ಹಿಂದೆ ಬಿದ್ದ ಭಾರತದ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಬಿಹಾರದ ಗಡಿ ಮೂಲಕ ಭಾರತ ಪ್ರವೇಶಿಸಿರುವ ಜೋಡಿ ಇದು ಹೀಗಾಗಿ ಗಡಿ ಭದ್ರತೆಯನ್ನ ಮೀರಿ ಬಂದಿದ್ದು ಹೇಗೆ ಎಂಬುದರ ಬಗ್ಗೆ ದೊಡ್ಡ ಪ್ರಶ್ನೆ ಉಟ್ಕೊಂಡಿದೆ ಈಗಾಗಲೇ ಮಾಹಿತಿ ಪಡೆದುಕೊಂಡಿರುವ ಗುಪ್ತಚರ ಇಲಾಖೆ ಹಾಗೂ ರಾ ಸಂಸ್ಥೆ ಇದು 4 ವರ್ಷಗಳ ಇಂಡೋ ಪಾಕ್ ಪ್ರೇಮ ಕಹಾನಿ ಇವರಿಬ್ಬರನ್ನು ಕೂಡ ನೆನ್ನೆ ಪೊಲೀಸರು ಬೆಂಗಳೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಹಾ ದುಡ್ಡು ಇದ್ದವರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ 2019 ರಲ್ಲಿ ಶುರುವಾಗಿದ್ದ ಇಕ್ರಾ ಮುಲಾಯಂ ಸಿಂಗ್ ಲವ್ ಸ್ಟೋರಿ 2020 ರಲ್ಲಿ ಮದುವೆಯಾಗಲು ನಿರ್ಧರಿಸುತ್ತೆ ಈ ಜೋಡಿ 2022 ರಲ್ಲಿ ಪಾಕಿಸ್ತಾನ ತೊರೆದು ಭಾರತಕ್ಕೆ ಬರ್ತಾರೆ ಇಕ್ರಾ टूरिस्ट वीसादल्ली कराचींद दुबई सेरिद्रु दुबईनिंद नेपाळक्के बंदिद्द युवती इक्रा जीवानी ई कुरितु हेच्चिन माहिति नम्म प्रतिनिधि अश्वत् नीडता होग्तारे अश्वत् बेंगळूरिनल्ली पाकिस्तान मूलद युवती हेगे बंद्लु बेंगळूरिगे अन्नो विचार सो नम्म राज्यक्के हेगे बंद्रु नम्म देशक्के हेगे बंद्रु बेंगळूरिगे हेगे बंद्रु अन्नो विचार इदन्न तनिखे माड्तिद्दारे पोलीसरु हागाद्रे अष्टी जन बेरे बेरे देशदिंद अदरल्लू पाकिस्तानदिंद इंडियाक्के नुसुळोदु अन्नो विचार सो एनेल्ल अपडेट्स नीडतीरा ई स्टोरीगे खंडित विद्या निन्ने बेळंगूरु पोलीसरु पाकिस्तान मूलद युवती ओब्बळन्न अरेस्ट् माडिद्रु आ युवतिय हेसरु इक्रा जीवानी अंत हेळि ಈಕೆ ಮೂಲತಃ ಪಾಕಿಸ್ತಾನದ ನಿವಾಸಿ ಅಂತ ಈಗ ತಿಳಿದು ಬಂದಿರುವಂತಹದ್ದು ಈಕೆ ಏನಂತಂದ್ರೆ ಬೆಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಕೆ ತನ್ನ ಪ್ರಿಯಕರನ ಜೊತೆ ವಾಸ ಮಾಡುತ್ತಾ ಇದ್ದು ಆ ಪ್ರಿಯಕರ ಕೂಡ ನೇಪಾಳಿ ಮೂಲದವನು ಅಂತ ಹೇಳಿಗ ತಿಳಿದು ಬಂದಿರುವಂತಹದ್ದು ಸೋ ಇವರು ಇಬ್ಬರು ಅಂದ್ರೆ ಪಾಕಿಸ್ತಾನದಿಂದ ಈ ಯುವತಿ ಹೇಗೆ ಬಂದ್ಲು ಅನ್ನೋದ್ರ ಬಗ್ಗೆ ಈಗ ಏನು ಬೆಳಂದೂರು ಪೊಲೀಸರು ಹಾಗೆ ಮತ್ತೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಕೂಡ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರೋದು ಅಂದ್ರೆ ಪಾಕಿಸ್ತಾನದಿಂದ ಅಷ್ಟು ಈಜಿ ಆಗಿ ಭಾರತಕ್ಕೆ ಬರಬಹುದಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರುತ್ತದೆ ಸೋ ಹಾಗಾಗಿ ಈಗಾಗಲೇ ಏನು ರಾಷ್ಟ್ರೀಯ ತನಿಖಾ ಏಜೆನ್ಸಿಗಳು ಏನಿದವೋ ಆ ಏಜೆನ್ಸಿಗಳು ಈಕೆ ಯಾವ ರೀತಿ ಬೆಂಗಳೂರಿಗೆ ಬಂದ್ರು ಮತ್ತೆ ಭಾರತಕ್ಕೆ ಹೇಗೆ ಬಂದ್ರು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಕೂಡ ಮಾಡ್ತಿರಂತದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನು ನೇಪಾಳ ಮೂಲದ ಮುಲಾಯಂ ಸಿಂಗ್ ಅಂದ್ರೆ ಇಕ್ರಾ ಜೀವಾನಿ ಅವರ ಲವರ್ ಏನಿದನೋ ಆತ ಈತನನ್ನ ಈಕೆಯನ್ನ ಕರ್ಕೊಂಡು ಬಂದಿರೋದು ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತಹದ್ದು ಅಂದ್ರೆ ಇಲ್ಲಿ ನೇಪಾಳದಿಂದ ಬಿಹಾರ ಬಿಹಾರದಿಂದ ಭಾರತಕ್ಕೆ ಬಂದಿರುವಂತಹ ಈಕೆ ಯಾವ ರೀತಿ ಬಂದ್ಲು ಅನ್ನೋದು ಕೂಡ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಇರೋದು ಸೋ ಹಾಗಾಗಿ ಆ ವಿಚಾರದ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರುವಂತಹದ್ದು ವಿದ್ಯಾ ಓಕೆ ಥ್ಯಾಂಕ್ ಯು ಅಶ್ವತ್ ಅಮ್ಮಲ ಡೀಟೇಲ್ಸ್ ಗೆ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಹಾ ದುಡ್ಡು ಇದ್ದವರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ